श्रीराम समर्थ हुब्बल्लिय श्रीराम स्थापने हुब्बल्लियल्लि बहळष्टु श्री महाराजर शिष्यरिद्दरु अल्लिय साहूकार चिदंबर नायक करी एंबुवरु जनर सहायदिंद ओंदु श्रीराम मंदिर कट्टिसिदरु हागू श्रीरामन स्थापनेगागि श्री महाराजरिगे आमंत्रण कोट्टरु आद्दरिंद श्री महाराजरु ಬಹಳಷ್ಟು ಜನರನ್ನು ಜೊತೆಗೆ ಕರೆದುಕೊಂಡು ಹುಬ್ಬಳ್ಳಿಗೆ ಬಂದರು. ಊರಲ್ಲಿಯ ಪ್ರತಿಷ್ಠಿತ ಜನರು ಸ್ಟೇಷನ್ನಿಗೆ ಬಂದು ಇವರನ್ನು ಎದುರುಗೊಂಡರು ಹಾಗೂ ಊದಿಸುತ್ತ ಬಾರಿಸುತ್ತ ಬಿಡಾರಕ್ಕೆ ಕರೆದುಕೊಂಡು ಬಂದರು. ಯಾವ ಪಡಸಾಲೆಯಲ್ಲಿ ಶ್ರೀ ಮಹಾರಾಜರನ್ನು ಮೊದಲು ಕರೆದುಕೊಂಡು ಹೋಗಿ ಕೂಡಿಸಿದರೋ ಅಲ್ಲಿ ದರ್ಶನಕ್ಕಾಗಿ ಬಹಳ ಗದ್ದಲವಾಯಿತು. ಮೂರು ನಾಲ್ಕು ಗಂಟೆಗಳ ಕಾಲ ಜನರು ಒಂದೇ ಸಮನೆ ಬಂದು ನಮಸ್ಕಾರ ಮಾಡಿ ಹೋಗುತ್ತಿದ್ದರು. ರಾತ್ರಿ ಒಂಬತ್ತು ಗಂಟೆಯಾದರೂ ಗದ್ದಲ ಕಡಿಮೆಯಾಗುವ ಲಕ್ಷಣ ಕಾಣಲಿಲ್ಲ. ಆಗ ತಬೀಬರು ಶ್ರೀ ಮಹಾರಾಜರನ್ನು ಹಿಂದಿನ ಬಾಗಿಲಿನಿಂದ ಸಾವಕಾಶವಾಗಿ ಹೊರಗೆ ಕರೆದುಕೊಂಡು ಹೋಗಿ ಮೇಲಿನ ಅಂತಸ್ತಿನಲ್ಲಿರುವ ಒಂದು ಖಾಸಗಿ ಕೋಣೆಯಲ್ಲಿ ಕೂಡಿಸಿದರು. ಅವರ ಸೇವೆಗಾಗಿ ಒಬ್ಬ ಮನುಷ್ಯನನ್ನು ಇಟ್ಟರು ಹಾಗೂ ಆ ಕಡೆ ಯಾರನ್ನೂ ಬರಗೊಡಬಾರದೆಂದು ಕಟ್ಟಪ್ಪಣೆ ಮಾಡಿ ಅಲ್ಲಿಂದ ಹೊರಟು ಹೋದರು. ಕೋಣೆಯಲ್ಲಿ ಒಂದು ಗೂಡಿನಲ್ಲಿ ಮೇಣಬತ್ತಿ ಉರಿಯುತ್ತಿತ್ತು. ಸೇವಕನು ಬೀಸಣಿಕೆಯಿಂದ ಗಾಳಿ ಹಾಕುತ್ತಿದ್ದನು. ಶ್ರೀ ಮಹಾರಾಜರು ಅವನನ್ನು ಮಾತಿನಲ್ಲಿ ತೊಡಗಿಸಿ ಬೀಸಣಿಕೆಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು ಹಾಗೂ ತಾವೇ ಗಾಳಿ ಹಾಕಿಕೊಳ್ಳುವ ನೆಪದಿಂದ ಮೇಣಬತ್ತಿಯನ್ನು ಆರಿಸಿಬಿಟ್ಟರು. ಒಮ್ಮೆಲೆ ಕತ್ತಲೆಯಾದ್ದರಿಂದ ಏನೂ ಕಾಣದಂತಾಯಿತು. ಸೇವಕನು ಮೇಣಬತ್ತಿ ಹಚ್ಚುವ ಖಟಿಪಿಟಿಯಲ್ಲಿ ತೊಡಗಿದ್ದನು. ಅಷ್ಟರಲ್ಲಿ ಶ್ರೀ ಮಹಾರಾಜರು ಅತ್ಯಂತ ಮೃದುವಾದ ಹೆಜ್ಜೆ ಇಡುತ್ತಾ ಕೋಣೆಯ ಹೊರಗೆ ಬಂದರು ಹಾಗೂ ಮತ್ತೆ ಪಡಸಾಲೆಯಲ್ಲಿ ಬಂದು ಕುಳಿತರು. ದರ್ಶನಕ್ಕಾಗಿ ದಾರಿ ಕಾಯುತ್ತಿದ್ದ ಜನರಿಗೆ ಶ್ರೀ ಮಹಾರಾಜರು ಬಂದಿರುವುದನ್ನು ನೋಡಿ ಪರಮಾನಂದವಾಯಿತು. ಮತ್ತೆ ದರ್ಶನ ತೆಗೆದುಕೊಳ್ಳುವುದು ಪ್ರಾರಂಭವಾಯಿತು. ಇತ್ತ ಕಡೆ ಸೇವಕನು ಮೇಣಬತ್ತಿ ಹಚ್ಚಿದನು. ಆಗ ಶ್ರೀ ಮಹಾರಾಜರು ಮಂಚದ ಮೇಲೆ ಇಲ್ಲದ್ದನ್ನು ನೋಡಿ ಗಾಬರಿಯಾದನು. ಅನಂತರ ಅವನೂ ಕೆಳಗೆ ಬಂದು ಕುಳಿತನು. ಎಲ್ಲ ಜನರಿಗೆ ಮನಸೋಕ್ತ ದರ್ಶನವಾದ ಮೇಲೆ ರಾತ್ರಿ ಹನ್ನೊಂದು ಗಂಟೆಗೆ ಶ್ರೀ ಮಹಾರಾಜರು ಬಿಡುಗಡೆ ಹೊಂದಿದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.